ನಾನು ನಿಮ್ಗೆ ಸ್ಟಾಪ್ ಮಾಡಿ, ನಮ್ಗೆ ಗೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀರಾ? ನನ್ಗೆ ನಾಲ್ಗೆ ಇದೆಯಲ್ಲ ಅಣ್ಣ, ಕೆಳಗಡೆ ಚಿಕ್ಕ ನಾಲ್ಗೆ ಇರ್ತದಲ್ಲ, ಅದು ಒಂದೊಂದ್ಸಲ ವರ್ಕ್ ಆಗುತ್ತೆ, ಒಂದೊಂದ್ಸಲ ವರ್ಕ್ ಆಗಲ್ಲ. ಮಾತಾಡಕ್ಕೆ ಸ್ಟ್ರಕ್ ಆಗ್ಬಿಡ್ತದೆ. ಸ್ಟ್ರಕ್ ಅಂದ್ರೆ ಕೆಲವೊಂದು ಪದಗಳು ಚೆನ್ನಾಗಿ ಬರುತ್ತೆ, ಒಂದೊಂದು ಬರಲ್ಲ. ಡಾಕ್ಟ್ರು ಹೇಳಿದಾರೆ ಕೆಳಗಡೆ ಚಿಕ್ಕದು ನಾಲ್ಗೆ ಹಾಕಿದ್ರೆ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂದ್ರೆ ಹಿಂದ್ಗಡೆ ನಾಲ್ಗೆ ಚಿಕ್ಕದಲ್ಲ, ಅದನ್ನ ಹೇಳ್ತಾ ಇರೋದು. ಅದು ಇಲ್ಲ ಅಂತಾರ? ಅದಿಲ್ಲ, ನಿಮ್ಮಂತವ್ರು ಏನಾದ್ರು ಹೆಲ್ಪ್ ಮಾಡಿದ್ರೆ ಆತರ ಏನಿಲ್ಲ ಅಣ್ಣ, ಕೆಳಗಡೆ ಇದೆಯಲ್ಲ ನಾಲ್ಗೆ, ಅದು ಕಟ್ ಮಾಡಿ ಇಲ್ಲ ಆಗ್ತಾರೆ ಇಲ್ಲಿ. ಸರಿ ಹೋಗುತ್ತೆ, ಸಿಗುತ್ತಲ್ಲ. ಆಕ್ಸಿಡೆಂಟ್ ಕೇಸ್ ಅಲ್ಲಿ ಬೇಕಾದಷ್ಟು ಡಾಕ್ಟರ್ ಅವ್ರು ಹೇಳ. ಹತ್ತು ಲಕ್ಷ ಕೇಳಿ, ನಮ್ಗೆ ಗೊತ್ತಿರೋರವ್ರೆ. ಇನ್ನು ಫ್ರೆಂಡು ಫ್ರೀ ಹಾಕ್ಬಿಡ್ತಾರೆ ಅವರು, ಹತ್ತು ಲಕ್ಷ ಹೇಳ್ತಾರೆ. ನೀ ಕೊಡ್ತೀರಣ್ಣ? ಅಷ್ಟಿಲ್ಲ ಅಣ್ಣ, ಜಾಸ್ತಿ ಐತೆ. ಆದ್ರೂ ಅದು ನೀವ ದುಡ್ದಿ ಮಾಡಿ ಫ್ರೆಂಡ್ ಫ್ರೀ ಕೊಡ್ತಾರೆ, ಬೇರೆಯವರು ಕಾಸು ಕೊಡ್ತಾರೆ. ಕೇಳ್ದೆ ಅವರು ಹೋಗಲೇ ಅಂತ ಹೇಳ್ಬಿಟ್ರು. ಅಲ್ಲ, ನಮ್ಗೆ ಗೊತ್ತಿರೋರು ಅವ್ರು, ಅವ್ರ ಡಾಕ್ಟ್ರು. ಯಾರು ಕೊಟ್ಟಿಲ್ಲ ಅವ್ರು, ಡಾಕ್ಟ್ರ್ ಅವ್ರೆ. ಅವ್ರು ಸಹಾಯನೂ ಮಾಡ್ತಾರೆ, ಒಳ್ಳೆಯವರು. ಕೊಡ್ತೀರಣ್ಣ? ನನ್ನ ನಂಬರ್ ಕೊಡ್ತೀನಿ. ನಿಮ್ಗೆ ಯಾಕೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ, ಅವ್ರ ಜವಾಬ್ದಾರಿ ತಗೋತಾರೆ, ಅವರೇ ಜವಾಬ್ದಾರಿ ತಗೊಂಡು ನಿಮ್ದು ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ದುಡ್ಡೊಂದು ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಅವರು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅಡ್ವಾನ್ಸ್ ಹಾಸ್ಪಿಟಲ್ ಕೊಟ್ಬಿಟ್ಟಿದೀವಿ, ಅಡ್ವಾನ್ಸ್ ಬೇಡಿ, ಅವ್ರು ಕೊಟ್ಬಿಟ್ಟಿದೀವಿ. ಅವರು ಬೇರೆ ಕಡೆ ಫಂಡ್ ಬರುತ್ತೆ ಅವ್ರಿಗೆ, ಅವ್ರು ಮಾಡಿಸ್ಕೊಡ್ತಾರೆ. ಅವ್ರ ಯಾರ ಹತ್ರ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರು ಹೆಲ್ಪ್ ಮಾಡ್ತೀರಾ? ನಾ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ. ಫ್ರೆಂಡು ನಾಲ್ಗೆ ಕೊಡ್ತಾರೆ. ಹಾಸ್ಪಿಟ್ಲ್ ಬರ್ಲ. ಫ್ರೆಂಡ್ ರೆಡಿ ರೆಡಿ ರೆಡಿ. ಚಡಿ ದೋಸು ಬರ್ತಾ ಇದ್ದೀನಿ ಬಾ. ಅಲ್ಲಿ ಹೋಗಣ. ನನ್ನ ನಂಬರ್ ತಗೊಳ್ಳಿ, ಒಬ್ರು ಕರ್ಕೊಂಡಿದ್ದೀನಿ ಬನ್ನಿ. ಬನ್ನಿ, ಅಲ್ಲಿ ಹೋಗಣ. ಅಲ್ಲಿ ಹೋಗಣ, ನಾನು ಕರ್ಕೊಂಡಿದ್ದೀನಿ ಬನ್ನಿ. ಒಬ್ರು ಗೊತ್ತು, ನೀವು ತಲೆ ಕೆಡಿಸ್ಕೊಬಿಡಿ ಬನ್ನಿ. ನಿಮ್ 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 ನಾ ಲೆಫ್ಟ್ 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 ಲೆಫ
ಲೆಫ್ಟ್ ನನ್ ವ್ಯವಸ್ಥೆ ಮಾಡ್ತೀನಿ, ಹಾಸ್ಪಿಟಲ್ ನಾ ಕರ್ಕೊಯ್ತೀನಿ ಬನ್ನಿ. ನೀ ಕಾರ್ ಓಡಿಸಿ, ನಾ ಕರ್ಕೊಯ್ತೀನಿ ಬನ್ನಿ. ಕಾರ್ ಓಡಿಸ್ತೀರಿ ಹಾಸ್ಪಿಟಲ್ ಇಂದ? ನಾ ಕರ್ಕೊಯ್ತೀನಿ ಬನ್ನಿ ಬನ್ನಿ ಬನ್ನಿ. ನೀ ನಾಲ್ಗೆ ಹಾಕ್ಸಿ ನಮ್ಗೆ. ಬನ್ನಿ ನಾನು ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಂಗೆ ಹಾಕ್ಸಿ, ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ. ಅದೇ ಥ್ಯಾಂಕ್ ಯು ಥ್ಯಾಂಕ್ ಯು. ನಾಲ್ಗೆ ನಂಗೆ ಹಾಕ್ಸಿ. ಡಾಕ್ಟ್ರ ಆಪರೇಷನ್ ರೆಡಿ 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 ಇದೆ. ನೀವು ಕಟ್ ಮಾಡಿ ನನಗೆ ಅಂಟ 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 ಸರ್ ಕೆಳಗಡೆ ಕೆಳಗಡೆ ಹೋಗ್ಬೇಕು. ಹಾಸ್ಪಿಟ್ಲು ಕೆಳಗಡೆ ಹೇಳ್ತೀನಿ. ಹಾಸ್ಪಿಟ್ಲು ಫಸಲ್ ಕೆಳಗಡೆ ತಗೊಳ್ಳಿ, ನಮ್ಗೆ ಕೆಲಸ ಅದೇ. ಕೀ ಕೊಡ್ಬೇಕು ಅಲ್ಲಿ. ಒಂದ್ ದಿವಸ, ಓಹೋ ಒಂದ್ ನಿಮಿಷ, ನಾನು ಕೀ ಕೊಟ್ಬಿಟ್ಟು ಬರ್ಬೇಕಲ್ಲಿ ಇಲ್ಲಿಯೇ. ಎರಡ್ ಅವರ್ ನಂಗೆ, ಐದ್ ನಿಮಿಷ ಎರಡ್ ಅವರ್ ಅಲ್ಲಿ ಕಟ್ ಮಾಡ್ಬಿಟ್ಟು ನಂಗೆ ಐದ್ ನಿಮಿಷ. ಬನ್ನಿ ಅಣ್ಣ ಹಾಸ್ಪಿಟಲ್. ನಂಗೆ ಐದ್ ನಿಮಿಷ ಕೈಮಂಗ್ಲ ಹಾಸ್ಪಿಟಲ್. ನಂಗೆ ಐದ್ ನಿಮಿಷ, ಐದ್ ನಿಮಿಷ ಕೀ ಕೊಡ್ಬೇಕು ಅಲ್ಲಿ. ಯಜಮಾನ್ರಿಗೆ ಬೈತಾರೆ, ಬೈಕ್ ಅಲ್ಲ ಫ್ಯಾಕ್ಟ್ರಿ ಕೀ ಓಪನ್. ಬೇರೆ ಆಪರೇಟರ್ ಕೆಲ್ಸಕ್ಕೆ ಬರ್ತಾನೆ. ಲೆಫ್ಟ್ ಎತ್ಕೊಳ್ಳಿ, ಲೆಫ್ಟ್ ಎತ್ಕೊಳ್ಳಿ, ಲೆಫ್ಟ್ ಎತ್ಕೊಳ್ಳಿ. ಲೆಫ್ಟ್ ಎತ್ಕೊಳ್ಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಲೆಫ್ಟ್ ಎತ್ಕೊಳ್ಳಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ನೆಲ್ಮಂಗ್ಲ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ನಾನ್ ನಿಮ್ಗೆ ಸ್ಟಾಪ್ ಮಾಡಿ, ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸ್ಟಾಪ್ ಮಾಡಿ, ನೆಲ್ಮಂಗ್ಲ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ನೆಲ್ಮಂಗ್ಲ ಸ್ಟಾಪ್ ಮಾಡಿ ಅಣ್ಣ. ಅಣ್ಣ ಸ್ಟಾಪ್ ಮಾಡಿ, ಅಣ್ಣ ಸ್ಟಾಪ್ ಮಾಡಿ, ಹೆಲ್ಪ್ ಮಾಡ್ತೀರ ಮಾಡ್ತೀನಿ, ಸ್ಟಾಪ್ ಮಾಡಿ. ಕೀ ಕೊಡ್ಬೇಕು ನಾ ಅರ್ಜೆಂಟ್, ಒಂದ್ ನಿಮಿಷ ಕೀ ಕೊಟ್ಟು ಬರ್ಬೇಕು ತಾನೆ. ಸ್ಟಾಪ್ ಮಾಡಿ, ನೀವು ಓಪನ್ ಮಾಡಿ, ನಿಮಿಷ ಓಪನ್ ಮಾಡಿ, ಕೊಡ್ತೀರ ನಿಮಿಷ ಓಪನ್ ಮಾಡಿ. ರೆಡಿ, ಒಂದ್ ನಿಮಿಷ ಓಪನ್ ಮಾಡಿ. ಒಂದ್ ನಿಮಿಷ ಓಪನ್ ಮಾಡಿ, ನಾನು ಕೀ ಕೊಟ್ಟು ಬರುಮ. ಓಪನ್ ಮಾಡಿ ಪಕ್ಕ. ಪ್ರಾಮಿಸ್ ಪ್ರಾಮಿಸ್ ಓಪನ್ ಮಾಡಿ. ಹೌದು ಹಾಕ್ಸಿರಾ? ಹೌದು ಪಕ್ಕ ಪಕ್ಕ. ಥ್ಯಾಂಕ್ ಯು. ಓಪನ್ ಮಾಡಿ, ಒಂದೇ ನಿಮಿಷ ಹೋಗೋಣ. ಓಪನ್ ಮಾಡಿ, ಓಪನ್ ಮಾಡಿ, ಸೀಸನ್ ಅಲ್ಲಿ ಓಪನ್ ಮಾಡಿ, ಕಟ್ಟು ಓಪನ್ ಮಾಡಿ, ಓಪನ್ ಮಾಡಿ. ಇಪ್ಪತ್ತು ಸಾವಿರ ಓಪನ್ ಮಾಡಿ, ಕೊಡ್ತೀನಿ. ಆಯ್ತು ಓಪನ್ ಮಾಡಿ, ಇಪ್ಪತ್ತು ಸಾವಿರ. ಓಕೆ ಓಪನ್ ಮಾಡಿ. ಓಕೆ ಡನ್. ಓಕೆ ಪಕ್ಕ. ಓಕೆ ಓಪನ್ ಪಕ್ಕ ಕೊಡ್ತೀರಾ? ಕೀ ಕೊಡ್ಬೇಕು. ಯಜಮಾನ್ರು ಬಿಡಲ್ಲ ನನ್ನ, ಕೊಟ್ಬಿಟ್ಟಂತ ಬಂದ್ಬಿಡ್ಬೇಕು. ಹೋಗೋಣ ಬನ್ನಿ ಪಕ್ಕ. ನೀವು ಬನ್ನಿ ಬೇಕಾರೆ, ಕೊಟ್ಬಿಟ್ಟು ಬರ್ತಾರ ಮನೆ. ಇದೇ ಮಾತು, ಇದೇ ಮಾತು ನಿಮ್ ನಾಲ್ಗೆ ನಮ್ಗೆ ಕೊಡ್ಬೇಕು. ಹೌದು, ನನ್ನ ಗಂಟ್ಲು ಸರಿ ಆಗ್ಬೇಕು. ಹೌದು, ಈಗ ಸರಿ ಇದೆ ಅಲ್ವಾ ನನ್ನ ಗಂಟ್ಲು? ಸರಿಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ, ಮಾಡ್ಕೊಡೋಣ. ಸರಿಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ, ಮಾಡ್ಕೊಡೋಣ. ಥ್ಯಾಂಕ್ ಯು. ತಿಳಿಸಿ. ಇಲ್ಲಿ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮ್. ನನಗೆ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿ ಆಗಿದೆ, ಹ್ಯಾಪಿ ಆಗಿದೆ. ಏನ್ ತಲೆ ಕೆಡಿಸ್ಕೊಂಡ್ರಿ? ಅದು ಬ್ಲಾಕ್ ಗ್ಲಾಸ್ ಬೇರೆ ಹಾಕಿದಿರಿ, ತಲೆ ಕೆಟ್ಟು ಕೆರ ಹಿಡ್ದಾಯ್ತು ನನಗೆ. ಇದೆಲ್ಲ ಓಪನ್ ಬೇರೆ ಆಯ್ತಲ್ಲ.
ಏನಕ್ಕಂದ್ರೆ ಗುರುತು ಪರಿಚಯದವ್ರ ಕಾರಲ್ಲಿ ಹತ್ಬಾರ್ದು, ಹೈವೇಗಳಲ್ಲಿ ಕೆಲವರು ಡ್ರಾಪ್ ಕೇಳ್ತಿರ್ತಾರಣ, ಹತ್ಬಿಟ್ಟು ಈ ಥರ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರ ಪರಿಸ್ಥಿತಿ ಅಲ್ವಾ. ಇಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲ ಗಾಡಿಗಳು ಓಡಾಡ್ತಿರ್ತವೆ ಹೆಂಗೋ ಸರಿ. ಹೈದ್ರಾಬಾದ್ ಹೈವೇ ನೆಲಮಂಗ್ಲ ಯಾವಾಗ ನಿಮ್ದು ಬತ್ತು ಬೆಲ್ಟ್ ಹಾಕಿದ್ರು ಆಗ್ಲೇ ಕೀ ಬೇಕು ಅಂತಾನೆ ಎತ್ಕೊಬಿಟ್ಟೆ. ನಿಮ್ಗೆ ಗೊತ್ತಾಯ್ತು ಬೈಕ್ ಜಾಸ್ತಿ ಆದ್ರೆ ಎಟ್ಟಣ ಅಂತ. ಓ ಚುಚ್ಚುಕೂಡ ಅನ್ಕೊಂಡ್ಬಿಟ್ಟಿದ್ರ ನೋಡಿದ್ರಲ್ಲ ನೀವು ಕೂಡ ಈ ತರ ಒಂದು ಪರಿಸ್ಥಿತಿಗಳು ಬಂದಾಗ ನೋಡಿ ಇವ್ರ ಸೀಕ್ರೆಟ್ ತುಂಬಾ ಚೆನ್ನಾಗಿದೆ, ನೀವು ಅದೇ ತರ ಯೂಸ್ ಮಾಡಿ. ಸೊ ಇಲ್ಲಿ ಹೇಳ್ಬಿಡಿ ಅಣ್ಣ, ಗುದ್ದಾಕಲಿ ಒಡದಾಡಕಲಿ ಯಾವ್ದಕ್ಕೆ ಅಲ್ಲಿ ಇದು ವೆಪನ್ ಈಗ ಮಸ್ತ್ ಅದಕ್ಕೆ ರೆಡಿ ಇದ್ವಿ. ಇರ್ಲಿ ಇರ್ಲಿ ಬಿಡಿ, ಇಲ್ಲಿ ಹೇಳ್ಬಿಡಿ, ದಯವಿಟ್ಟು ಗುರುತು ಪರಿಚಯ ಇಲ್ದ ಕಾರಲ್ಲಿ ಹೋಗ್ಬೇಡಿ. ಯಾರು ಗುರುತು ಪರಿಚಯ ಇಲ್ದ ಗಾಡಿಗೆ ಹೋಗ್ಲೇಬೇಡಿ. ಬಸ್ ಆಟೋ ಟ್ಯಾಕ್ಸಿ ಹೌದು ಮಾತ್ರ ಲಾಕ್ ಮಾಡ್ಕೊಂಡ್ರೆ ಇನ್ನೂ ಡೇಂಜರ್. ಸೊ ಹಂಗಾಗಿ ಹುಷಾರಾಗಿರಿ, ವಿಡಿಯೋನ ಲೈಕ್ ಮಾಡಿ ಹೇಳಿ. ಥ್ಯಾಂಕ್ ಯು, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆದ್ರೂ ಇದು. ದೊಡ್ಡ ನಮಸ್ಕಾರ ಎಕ್ಸ್ಪೀರಿಯನ್ಸ್ ಮಾತ್ರ ನನಗಿದು. ಇನ್ಮೇಲೆ ಕಾರ್ಯಾರ ಬನ್ನಿ ಅನ್ನೋದೆಲ್ಲ ನನಗೆ ಕೈ ಹೊಡಿಯಕ್ಕೆ ಇನ್ನೊಂದು ಭಯ ಆಗುತ್ತೆ. ಇನ್ನ ಆದ್ರೆ ಟ್ಯಾಕ್ಸಿಯಲ್ಲಿ ಹೋಗ್ಬೋದಣ್ಣ, ಎಲ್ಲೋ ಬರೋ ಟ್ಯಾಕ್ಸಿಗಳು ಇರ್ತಾವಲ್ಲ ಅವ್ರೇ ಆದ್ರೆ ಅವ್ರು ಬರೀ ಪಾಪ ಎಲ್ಲ ಆಟೋ ತರ ಅವರು ಕಷ್ಟಪಟ್ಟು ದುಡಿಯೋರು. ಸೊ ಅವ್ರ ಜೊತೆ ಹೋಗ್ಬೋದು, ಈ ತರ ವೈಟ್ ಬೋರ್ಡ್ ಗಾಡಿಗಳು ಹತ್ಬಾರ್ದು. ಸೊ ಫ್ರೆಂಡ್ಸ್ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾರಿಗೆ ಕೆಲಸ ಮಾಡಬೇಡಿ. ವೈಟ್ ಬೋರ್ಡ್ ಗಾಡಿಗಳಿಗೆ ಹತ್ತಬಾರ್ದು, ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಟ್ಯಾಕ್ಸಿ ಗೊತ್ತಾಗುತ್ತೆ ನಿಮ್ಗೆ. ಅವರೆಲ್ಲ ಹೂ ಬರ್ದು ಅದು ಇದು ನಂಬರ್ಗಳು ಏನೇನೋ ಹಾಕಿರ್ತಾರೆ. ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ತರ ಗಾಡಿಯಲ್ಲಿ ಸೇಫ್ ಆಗಿ ಹೋಗಿ ಸೇಫ್ ಆಗಿರಿ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.